ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದಿಂದ ದೇಶದ ಎಲ್ಲಾ ವರ್ಗದ ನಾಗರಿಕರು ಸಂಭ್ರಮದಲ್ಲಿದ್ದಾರೆ. ಮುಸ್ಲಿಮರನ್ನ ಒಳಗೊಂಡಂತೆ ಎಲ್ಲಾ ಅಲ್ಪಸಂಖ್ಯಾತರು ಸಂಭ್ರಮ ಪಡ್ತಾ ಇದ್ದಾರೆ. ಆದರೆ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನಕ್ಕೆ ಮಾತ್ರ ಇದನ್ನು ಸಹಿಸಲಾಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ನಾವು ಕಟ್ಟಿರುವಂತಹ ರಾಮಮಂದಿರ ಮತ್ತು ಪ್ರಾಣ ಪ್ರತಿಷ್ಠಾಪನೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಟೀಕಿಸಿದೆ. ಇದಕ್ಕೆ ಸರಿಯಾದ ತಿರುಗೇಟು ನೀಡಿರುವಂತಹ ಭಾರತದ ವಿದೇಶಾಂಗ ಸಚಿವಾಲಯವು ನಾವು ಅವರಂತೆ ಬನಾನಾ ರಿಪಬ್ಲಿಕ್ ಅಲ್ಲ, ಅಲ್ಲಿರೋದು ರಾಜಿ ಮಾಡಿಕೊಳ್ಳುವ ನ್ಯಾಯಾಂಗ ಮತ್ತು ಅದು ISI ನಿರ್ದೇಶನಗಳ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಹೇಳಿದೆ. ಇನ್ನು ಕೆಡವಲ್ಪಟ್ಟಂತಹ ಮಸೀದಿಯ ಸ್ಥಳದಲ್ಲಿ ನಿರ್ಮಿಸಲಾದ ದೇವಾಲಯವು ಮುಂದಿನ ದಿನಗಳಲ್ಲಿ ಭಾರತದ ಪ್ರಜಾಪ್ರಭುತ್ವದ ಮುಖದ ಮೇಲೆ ಕಳಂಕವಾಗಿ ಉಳಿತದೆ. ಭಾರತದಲ್ಲಿ ಹೆಚ್ಚುತ್ತಾ ಇರುವಂತಹ ಹಿಂದುತ್ವ ಸಿದ್ಧಾಂತದ ಉಬ್ಬರವಿಳಿತವಿರುವಂತಹ ಧಾರ್ಮಿಕ ಸಾಮರಸ್ಯ ಮತ್ತು ಪ್ರಾದೇಶಿಕ ಶಾಂತಿಗೆ ಗಂಭೀರ ಅಪಾಯವನ್ನು ಉಂಟು ಮಾಡುತ್ತದೆ. ಭಾರತದಲ್ಲಿ ಬೆಳೀತಾ ಇರುವಂತಹ ಇಸ್ಲಾಮೋಫೋಬಿಯಾ, ದ್ವೇಷ ಭಾಷಣ ಮತ್ತು ದ್ವೇಷದ ಅಪರಾಧಗಳ ಬಗ್ಗೆ ಸಮುದಾಯವು ಗಮನ ಹರಿಸಬೇಕು, ಹೀಗಂತ ಪಾಕಿಸ್ತಾನದ ವಿದೇಶಾಂಗ ಕಚೇರಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಈ ಮೂಲಕ ಭಾರತೀಯ ಮುಸ್ಲಿಂ ಸಮುದಾಯವನ್ನು ಎತ್ತಿಕಟ್ಟುವ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ. ಅಲ್ಲದೆ ಮಂದಿರ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿದ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯನ್ನು ಪಾಕಿಸ್ತಾನ ಟೀಕಿಸಿದೆ. ಭಾರತೀಯ ಮುಸ್ಲಿಂ ಸಮುದಾಯವನ್ನು ಎತ್ತಿಕಟ್ಟುವ ಪ್ರಯತ್ನ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಭಾರತವು ತಿರುಗೇಟನ್ನು ನೀಡಿದೆ. ಭಾರತದ ವಿದೇಶಾಂಗ ಸಚಿವಾಲಯವು ನಾವು ಅವರಂತೆ ಅಂದರೆ ಬನಾನಾ ರಿಪಬ್ಲಿಕ್ ಅಲ್ಲ, ಅಲ್ಲಿರೋದು ರಾಜಿ ಮಾಡಿಕೊಳ್ಳುವ ನ್ಯಾಯಾಂಗ, ಅದು ISI ನಿರ್ದೇಶನಗಳ ಮೇಲೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಪ್ರಕರಣವು ಹಲವು ದಶಕಗಳಿಂದ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿದೆ. ಇದು ಸುಪ್ರೀಂ ಕೋರ್ಟ್ ಸೇರಿದಂತೆ ಎಲ್ಲ ನ್ಯಾಯಾಲಯಗಳ ಮೂಲಕ ವಿಚಾರಣೆಗೆ ಒಳಪಟ್ಟಿದೆ. ಒಂದೇ ಪೀಠದಿಂದ ಯಾವುದೇ ಪ್ರಮುಖ ತೀರ್ಪು ಬಂದಿಲ್ಲ ಮತ್ತು ಅಲ್ಪಸಂಖ್ಯಾತ ನ್ಯಾಯಾಧೀಶರು ತೀರ್ಪಿನಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಭಾರತವು ಹೇಳಿದೆ. ಭಾರತೀಯ ನ್ಯಾಯಾಂಗ ವಸ್ತುನಿಷ್ಠತೆಯನ್ನು ಸಮರ್ಥಿಸಿಕೊಂಡಿದೆ. ಇನ್ನು ಮೋದಿಯವರ ಸಮ್ಮುಖದಲ್ಲಿ ಪ್ರಾಣ ಪ್ರತಿಷ್ಠೆ ಸಮಾರಂಭ, ಆದರೆ ಇದೀಗ ಭಾರತೀಯ ಮುಸ್ಲಿಮರನ್ನು ಪ್ರಚೋದಿಸುವ ಮೂಲಕ ಪಾಕಿಸ್ತಾನ ತೊಂದರೆ ಸೃಷ್ಟಿಸಲು ಪ್ರಯತ್ನಿಸ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತ ಎಲ್ಲಾ ಧರ್ಮಗಳಿಗೂ ಜಾಗ ನೀಡಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯನಾಗುವ ಪ್ರಯತ್ನದಲ್ಲಿ ಭಾರತ ದೀರ್ಘಕಾಲದಿಂದ ತೊಡಗಿಸಿಕೊಂಡಿದೆ. ಇದೇ ವೇಳೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲನ್ ಮಸ್ಕ್ ಭಾರತದ ಪರ ಬ್ಯಾಟಿಂಗ್ ಮಾಡಿ ಭಾರತಕ್ಕೆ ಶಾಶ್ವತ ಸದಸ್ಯತ್ವ ಸಿಗಬೇಕು ಅಂತ ಪ್ರತಿಪಾದಿಸಿದರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನವಿಲ್ಲ ಎಂಬುದು ಅಸಂಬದ್ಧ ಅಂತ ಎಲನ್ ಮಸ್ಕ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ನ ಮಾಲೀಕ ಬಿಲಿಯನೇರ್ ಎಲನ್ ಮಸ್ಕ್ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆಯನ್ನು ಪ್ರತಿಪಾದಿಸಿದ್ದಾರೆ ಮತ್ತು ಭಾರತವನ್ನು ಅದರ ಕಾಯಂ ಸದಸ್ಯನಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕಾಯಂ ಸದಸ್ಯರಿಗೂ ಚೀಮಾರಿ ಹಾಕಿದ್ದಾರೆ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮಾಲೀಕ ಎಲನ್ ಮಸ್ಕ್ ತಮ್ಮ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ UN ಅಂಗಸಂಸ್ಥೆಗಳಲ್ಲಿ ತಿದ್ದುಪಡಿ ಮಾಡುವ ಅವಶ್ಯಕತೆ ಇದೆ. ಹೆಚ್ಚು ಅಧಿಕಾರ ಹೊಂದಿರುವವರು ಅದನ್ನು ಬಿಟ್ಟುಕೊಡಲು ಸಿದ್ಧರಿಲ್ಲದಿರೋದು ಸಮಸ್ಯೆಯಾಗಿದೆ. ಭೂಮಿಯ ಮೇಲಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶವಾಗಿದ್ದರೂ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನ ಸಿಗದಿರೋದು ಅಸಂಬದ್ಧ. ನನ್ನ ಅಭಿಪ್ರಾಯದಲ್ಲಿ ಆಫ್ರಿಕಾ ಕೂಡ ಶಾಶ್ವತ ಸ್ಥಾನವನ್ನು ಪಡಿಬೇಕು ಅಂತ ಅಂದಿದ್ದಾರೆ. ಇನ್ನು ವಾಸ್ತವವಾಗಿ ಎಲನ್ ಮಸ್ಕ್ ಅವರ ಹೇಳಿಕೆಯು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು ಭಾರತಕ್ಕೆ ಬಂದಿರುವ ಸಮಯದಲ್ಲಿ ಬಂದಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಡೆನ್ನಿಸ್ ಫ್ರಾನ್ಸಿಸ್ ಅವರು 5 ದಿನಗಳ ಭೇಟಿಗಾಗಿ ಪ್ರಸ್ತುತ ಭಾರತದಲ್ಲಿದ್ದಾರೆ ಮತ್ತು ಈ ಸಮಯದಲ್ಲಿ ಭದ್ರತಾ ಮಂಡಳಿಯನ್ನು ಸುಧಾರಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಭಾರತವು ಅವರ ಮೇಲೆ ಒತ್ತಡ ಹೇರುತ್ತದೆ ಅಂತ ನಿರೀಕ್ಷಿಸಲಾಗಿದೆ. ಇನ್ನು ವಾಸ್ತವವಾಗಿ ವಿಶ್ವದ ಶಾಂತಿ ಮತ್ತು ಭದ್ರತೆಯ ರಕ್ಷಕ ಅಂತ ಪರಿಗಣಿಸಲಾದ ಸರ್ವೋಚ್ಚ ವಿಭಾಗ ವಿಶ್ವಸಂಸ್ಥೆಯ ಮುಖ್ಯ ಅಂಗವಾದ ಭದ್ರತಾ ಮಂಡಳಿಯಾಗಿದೆ ಮತ್ತು ಇದರ ಮೊದಲ ಸಭೆಯನ್ನು 17 ಜನವರಿ 1946 ನಡೆಸಲಾಯಿತು. ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. ಜಗತ್ತಿನಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳಲು ಭದ್ರತಾ ಮಂಡಳಿಯು ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳುವ ಮತ್ತು ಶಿಕ್ಷೆಗಳನ್ನು ವಿಧಿಸುವಂತಹ ಅಧಿಕಾರವನ್ನು ಹೊಂದಿದೆ. ವಿಶ್ವಸಂಸ್ಥೆಯ ಹೊಸ ಸದಸ್ಯರನ್ನು ನೇಮಿಸುವ ಹಕ್ಕು ಸಹ ಹೊಂದಿದೆ. ಭದ್ರತಾ ಮಂಡಳಿಯ ರಚನೆಯ ಬಗ್ಗೆ ಮಾತನಾಡುವುದಾದರೆ ಇದು 5 ಕಾಯಂ ಸದಸ್ಯರನ್ನು ಹೊಂದಿದೆ. ಅಮೆರಿಕ, ಬ್ರಿಟನ್, ಚೀನಾ, ಫ್ರಾನ್ಸ್ ಮತ್ತು ರಷ್ಯಾ ಅವರಿಗೆ ವೀಟೋ ಅಧಿಕಾರ ಕೂಡ ಇದೆ. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಉಂಟಾಗಿರುವಂತಹ ನಡುವೆಯೇ ಚೀನಾದ ಗೂಢಚರ್ಯ ಹಡಗೊಂದು ಮಾಲ್ಡೀವ್ಸ್ನತ್ತ ಪ್ರಯಾಣಿಸ್ತಾ ಇದೆ ಅಂತ ಮಾಧ್ಯಮವೊಂದು ವರದಿ ಮಾಡಿದೆ. ಉಪಗ್ರಹ ಚಿತ್ರಗಳನ್ನು ಆಧಾರವಾಗಿ ಇಟ್ಕೊಂಡು ಈ ವರದಿಯನ್ನು ತಯಾರಿಸಲಾಗಿದೆ. ಮಾಲ್ಡೀವ್ಸ್ನಲ್ಲಿ ಭಾರತ ಸೈನ್ಯದ ಉಪಸ್ಥಿತಿಯನ್ನು ವಿರೋಧಿಸ್ತಾ ಇರುವಂತಹ ಅಧ್ಯಕ್ಷ ಮಯೂಸ್
ಚೀನಾ ಪ್ರವಾಸವನ್ನು ಮುಗಿಸಿ ಮರಳಿದ ಬೆನ್ನಲ್ಲೇ ಚೀನಾ ಗುಪ್ತಚರ ಹಡಗು ಮಾಲ್ಡೀವ್ಸ್ನಂತ ಪ್ರಯಾಣವನ್ನು ಆರಂಭಿಸಿದೆ. ಈ ಹಡಗು ಇಂಡೋನೇಷ್ಯಾ ಬಳಿ ಇರುವಂತಹ ಸುಂಡಾ ಜಲಸಂಧಿಯನ್ನು ದಾಟಿದ್ದು ಫೆಬ್ರವರಿ 8 ವೇಳೆಗೆ ಮಾಲ್ಡೀವ್ಸ್ ತಲುಪುವ ಸಾಧ್ಯತೆ ಇದೆ. 2019 ಮತ್ತು 2022 ಕೂಡ ಚೀನಾದ ಹಡಗುಗಳು ಭಾರತ ಸುತ್ತಮುತ್ತ ಸರ್ವೇಕ್ಷಣೆಯನ್ನು ನಡೆಸಿದ್ವು. ಇದೀಗ ಮಾಲ್ಡೀವ್ಸ್ನಲ್ಲೂ ಚೀನಾ ಬೀಡು ಬೀಳೋದು ಭಾರತದ ಆತಂಕವನ್ನು ಹೆಚ್ಚಿಸಿದೆ. ಚೀನಾ ಈ ಹಡಗುಗಳನ್ನು ಹಿಂದೂ ಮಹಾಸಾಗರ ಅಧ್ಯಯನಕ್ಕಾಗಿ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರೂ ಸಹ ಇವುಗಳನ್ನು ಬಳಸಿ ಚೀನಾ ಸ್ಪೈಯಿಂಗ್ ಮಾಡಬಹುದು ಅಂತ ಅನುಮಾನಗಳು ದಟ್ಟವಾಗಿದೆ. ಹಿಂದೂ ಮಹಾಸಾಗರದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಲು ಪ್ರಯತ್ನ ಪಡ್ತಾ ಇರುವಂತಹ ಚೀನಾ ಪದೇ ಪದೇ ತನ್ನ ಹಡಗುಗಳನ್ನು ಹಿಂದೂ ಮಹಾಸಾಗರಕ್ಕೆ ಇಳಿಸ್ತಾ ಇದೆ. ಇನ್ನು ಹಿಂದೂ ಮಹಾಸಾಗರದಲ್ಲಿ ಬಲಿಷ್ಠ ರಾಷ್ಟ್ರವಾಗಿರುವಂತಹ ಭಾರತದ ವಿರುದ್ಧ ಮಾಹಿತಿಗಳನ್ನು ಕಲೆ ಹಾಕಲು ಚೀನಾ 3 ದೇಶಗಳಲ್ಲಿ ತನ್ನ ಗೂಢಚರಿ ಹಡಗುಗಳನ್ನು ನಿಲ್ಲಿಸಿತ್ತು. ಕಳೆದ ವರ್ಷ ಜುಲೈನಲ್ಲಿ ಶ್ರೀಲಂಕಾದ ಹಂಬನ್ ತೋಟದಲ್ಲಿ, ನವೆಂಬರ್ನಲ್ಲಿ ಕರಾಚಿ ಬಂದರಿನಲ್ಲಿ ಚೀನಾದ ಗೂಢಚರಿ ಹಡಗುಗಳು ಲಂಗರನ್ನು ಹಾಕಿದ್ವು. ಭಾರತದ ಪ್ರಮುಖ ವ್ಯಾಪಾರಿ ಮಾರ್ಗವಾದ ಜಿಬೋಟಿಯಲ್ಲೂ ಚೀನಾದ ಯುದ್ಧನೌಕೆ ಇದ್ದು ಭಾರತಕ್ಕೆ ಬರುವ ಹಡಗುಗಳ ಮೇಲೆ ಕಣ್ಣಿಟ್ಟಿದೆ. ಇದೀಗ ಮಾಲ್ಡೀವ್ಸ್ನಲ್ಲೂ ಚೀನಾ ತನ್ನ ಹಡಗುಗಳನ್ನು ಲಂಗರು ಹಾಕುವ ಸಾಧ್ಯತೆ ಇದೆ ಅಂತ ವರದಿ ತಿಳಿಸ್ತಾ ಇದೆ. ಶತಮಾನಗಳ ಕಾಯುವಿಕೆಯ ನಂತರ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಕನಸು ನನಸಾಗಿದೆ. ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ರಾಮಭಕ್ತರು ಅಯೋಧ್ಯೆ ದೇವಾಲಯದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನವನ್ನ ಆಚರಿಸಿದ್ದಾರೆ. ದೇಶದಲ್ಲೆಲ್ಲ ದೀಪವನ್ನು ಹಚ್ಚಿ ರಾಮಮಂದಿರ ಉದ್ಘಾಟನೆಯನ್ನು ಹಬ್ಬದಂತೆ ಆಚರಿಸಿದ್ದಾರೆ. ಹಾಗೆಯೇ ಭಾರತ ಚೀನಾ ಗಡಿಯಲ್ಲೂ ಸಂಭ್ರಮ ಆಚರಣೆ ಮಾಡಲಾಗಿದ್ದು ಭಾರತೀಯ ಸೈನಿಕರ ಜೊತೆಗೆ ಚೀನಾ ಸೈನಿಕರು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಉದ್ದಕ್ಕೂ ಚೀನಾದ ಭದ್ರತಾ ಪಡೆಗಳು ಭಾರತೀಯ ಸೇನೆಯೊಂದಿಗೆ ಘೋಷಣೆಗಳನ್ನು ಕೂಗಿದ್ದಾರೆ. ಭಾರತ ಮತ್ತು ಚೀನಾ ನಡುವಿನ ವಾಸ್ತವಿಕ ಗಡಿ ರೇಖೆಯಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣವಿತ್ತು. ಎರಡೂ ದೇಶಗಳ ಸೇನಾ ಅಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸಲು ಹಲವು ಬಾರಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಹೇಗೆ ಉಚ್ಚರಿಸಬೇಕು ಅಂತ ಭಾರತೀಯ ಸೈನಿಕರು ಚೀನಾದ ಭದ್ರತಾ ಪಡೆಗಳಿಗೆ ಹೇಳ್ತಾ ಇರೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದೆ. ಅದರಂತೆ ಚೀನಾ ಸೈನಿಕರು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗ್ತಾ ಇರೋದು ಕಂಡು ಬಂತು. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ದಿನದಂದು ಮಾಜಿ ಸೈನಿಕರೊಬ್ಬರು ಇದನ್ನು ಎಕ್ಸ್ನಲ್ಲಿ ಹಂಚಿಕೊಂಡಾಗ ವಿಡಿಯೋ ಸಖತ್ ವೈರಲ್ ಆಗಿದೆ. ಇನ್ನು ಕಳೆದ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ಉಭಯ ದೇಶಗಳ ಸೇನೆಗಳ ನಡುವಿನ ಸಭೆಯ ವೇಳೆ ಈ ವಿಡಿಯೋ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಘಟನೆ ಯಾವಾಗ ನಡೆದಿದೆ, ಅದು ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲೇ ಅವರು ಜೈ ಶ್ರೀರಾಮ್ ಹೇಳಿದ್ದಾರಾ ಅಥವಾ ಈ ಹಿಂದೆ ಹೇಳಿರುವಂತಹ ವಿಡಿಯೋವನ್ನು ಈಗ ಹಂಚಿಕೊಂಡಿದ್ದಾರಾ ಅನ್ನೋದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಇನ್ನು ರಾಮಮಂದಿರ ಉದ್ಘಾಟನೆಯಾದ ಮರುದಿನದಂದೇ ದೇವಾಲಯದ ಬಾಗಿಲು ಸಾರ್ವಜನಿಕ ದರ್ಶನಕ್ಕೆ ತೆರೆದಿದೆ. ಅಪಾರ ಸಂಖ್ಯೆ ಜನರು ಶ್ರೀರಾಮನ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ. ವಿಶೇಷ ಪೂಜೆ ಹಾಗೂ ಬಾಲರಾಮನ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಇದರಲ್ಲಿ ಜನಸಾಗರವನ್ನು ನಿಭಾಯಿಸಲು ಹರಸಾಹಸ ಪಡ್ತಾ ಇರುವಂತಹ ಅಯೋಧ್ಯೆ ಪೊಲೀಸರು 2:30 ದೇವಾಲಯದ ದ್ವಾರಗಳನ್ನು ಮುಚ್ಚಿದಂತಹ ಘಟನೆ ಕೂಡ ನಡೆದಿದೆಯಂತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.